ಯಾರ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಮತ್ತೆ ಕೆಆರ್ಎಸ್ ಗೆ ಅದರಿಂದ ತೊಂದರೆ ಆಗ್ತದೆ ಅಂತ ಅಂತವೆಲ್ಲ ನಿಲ್ಲಿಸಲಿ. ನಂಗೆ ಗೊತ್ತಿಲ್ಲ, ಕಾನೂನು ಪ್ರಕಾರ ಇರೋದನ್ನ ಕಾನೂನನ್ನ ಪಾಲನೆ ಮಾಡಬೇಕು. ಯಾರು ಕಾನೂನು ಪಾಲನೆ ಮಾಡಿಲ್ಲ ಅವರಿಗೆ ಅವ್ರ ಮೇಲೆ ಕ್ರಮ ತಗೋಬೇಕು. ನಂಗೆ ಗೊತ್ತಿಲ್ಲ, ಹೆಂಗ್ ಶಾಸ್ತ್ರ ಹೇಳ ಮಾಡಿದ್ರು. ಮಂಡ್ಯಕ್ಕೆ ಮಂತ್ರಿ ಕೊಟ್ಟಿದಾರಲ್ಲ, ಮೈಸೂರಿಗೆ ಒಂದು ಮಂತ್ರಿ ಕೊಟ್ಟಿಲ್ವಲ್ಲಯ್ಯ ಅವರು. ಕೊಡಗಕ್ಕೆ ಕೊಟ್ಟಿಲ್ಲ, ಚಾಮರಾಜನಗರಕ್ಕೆ ಕೊಟ್ಟಿಲ್ಲ, ಹಳೆ ಮೈಸೂರು ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ. ದೇರ್ ಇಸ್ ಎನ್ ಇಂಬ್ಯಾಲೆನ್ಸ್ ಇನ್ ದಿ ಮಿನಿಸ್ಟ್ರಿ. ಈಗ ಪಾಪ ಈಗ ಒಂದು 10 ದಿನ ಆಗಿದೆ, ಕಾದ್ ನೋಡೋಣ ಸ್ವಲ್ಪ. ಯಾರ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಮತ್ತೆ ಕೆಆರ್ಎಸ್ ಗೆ ಅದರಿಂದ ತೊಂದರೆ ಆಗ್ತದೆ ಅಂತ ಅಂತವೆಲ್ಲ ನಿಲ್ಲಿಸಲಿ. ನಂಗೆ ಗೊತ್ತಿಲ್ಲ, ಕಾನೂನು ಪ್ರಕಾರ ಇರೋದನ್ನ ಕಾನೂನನ್ನ ಪಾಲನೆ ಮಾಡಬೇಕು. ಯಾರು ಕಾನೂನು ಪಾಲನೆ ಮಾಡಿಲ್ಲ ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೋಬೇಕು. ನಂಗೆ ಗೊತ್ತಿಲ್ಲ, ಹೆಂಗ್ ಶಾಸ್ತ್ರ ಹೇಳ ಮಾಡಿದ್ರು. ಮಂಡ್ಯಕ್ಕೆ ಮಂತ್ರಿ ಕೊಟ್ಟಿದಾರಲ್ಲ, ಮೈಸೂರಿಗೆ ಒಂದು ಮಂತ್ರಿ ಕೊಟ್ಟಿಲ್ವಲ್ಲಯ್ಯ ಅವರು. ಕೊಡಗಕ್ಕೆ ಕೊಟ್ಟಿಲ್ಲ, ಚಾಮರಾಜನಗರಕ್ಕೆ ಕೊಟ್ಟಿಲ್ಲ, ಹಳೆ ಮೈಸೂರು ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ. ದೇರ್ ಇಸ್ ಎನ್ ಇಂಬ್ಯಾಲೆನ್ಸ್ ಇನ್ ದಿ ಮಿನಿಸ್ಟ್ರಿ. ಈಗ ಪಾಪ ಈಗ ಒಂದು 10 ದಿನ ಆಗಿದೆ, ಕಾದ್ ನೋಡೋಣ ಸ್ವಲ್ಪ.